ले बल रजो जे जे निम शोभन के मुहूर्त इट्टिदारे होग नंदिनी हत्र मातादि ओप्सु अंतंद्रे याव कनस कांता कूत्कोंबिट्टो अदु एनायतंद्रे एनु हगल कनसा हौदु कण नंदिनी हत्र मातादिद हागे अवळन्न ओप्पिसिद हागे ಅದಾದ ಮೇಲೆ ಏನಾಯ್ತು ಅಂತ ನಂಗ್ ನಾಚಿಕೆ ಆಗುತ್ತೆ ಕಣೋ, ನಂಗೆ ಹೇಳಕ್ ಆಗ್ತಿಲ್ಲ, ನನಗ್ ತುಂಬಾ ನಾಚಿಕೆ ಆಗ್ತಿದೆ. ನಿನ್ನ ಕನಸು ನಿಜವಾಗ್ಲಿ, ತಥಾಸ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ ಬಾಲರಾಜು, ನಾಚಿಕೆ ಪಟ್ಕೊಂಡಿ ಸಾಕು, ಈಗ ನಡಿಬೇಕಾಗಿರೋ ವಿಷಯಕ್ಕೆ ಬಾ. ನಿಮ್ ಕುಟುಂಬ ಸಂತೋಷವಾಗಿರ್ಬೇಕು ಅಂದ್ರೆ ನೀವಿಬ್ರು ಗಂಡ ಹೆಂಡತಿರು ಅನ್ಯೂನ್ಯವಾಗಿರ್ಬೇಕು. ಈ ವಿಷಯ ಎಲ್ಲ ಅವಳ ಹತ್ರ ಹೇಳಿ ಏನಾದ್ರೂ ಮಾಡಿ ಒಪ್ಸು ಅವಳನ್ನ. ಹೊರಡು. ಕನಸಲ್ಲಿ ತುಂಬಾ ಧೈರ್ಯದಿಂದ ಹೋದೆ, ಆದ್ರೆ ಈಗ ಯಾಕೋ ಇಷ್ಟೊಂದು ಟೆನ್ಷನ್ ಆಗ್ತಿದೆ. ನಿನ್ ಕನ್ಸಾಗಿರೋದ್ರಿಂದ ಆ ಕನ್ಸಲ್ಲಿ ನೀನ್ ಹುಲಿ. ಆದ್ರೆ ಈಗ ಒಬ್ಬನೇ ಹುಲಿ ಹತ್ರನೇ ಚರ್ಚೆಗೆ ಹೋಗ್ತಿದ್ಯಲ್ಲ, ಅಷ್ಟಾದ್ರೂ ಭಯ ಇರ್ಬೇಕು ಬಿಡು. ಆದ್ರೆ ಏನ್ ಪರವಾಗಿಲ್ಲ, ಎಲ್ಲ ಒಳ್ಳೇದೇ ನಡೆಯುತ್ತೆ. ಹೊರಡು. ವೀರ ವಿನಾಯಕ ವಿಜಯ ವಿನಾಯಕ. ಹಬ್ಬ ಅಬ್ಬಾ, ಈ ಶೋಭನದ ಮ್ಯಾಟರ್ ನಂದು ಹತ್ರ ಹೇಗಪ್ಪ ಹೇಳೋದು? ದೇವ್ರೇ, ನಂದು ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ. ಅದಕ್ಕೆ ಮೊದಲು ನಿನ್ ಫೋನ್ ತೆಗೆದು ಪಕ್ಕಕ್ಕಿಡು. ಕೇಳಿಸ್ಕೊಳ್ಳೋದಕ್ಕೆ ಕಿವಿ, ಮಾತಾಡೋದಕ್ಕೆ ಬಾಯಿ ಇದ್ರೆ ಸಾಕಲ್ವಾ? ಮತ್ತೆ ಫೋನ್ ಯಾಕೆ ಪಕ್ಕದಲ್ಲಿ ಇಡ್ಬೇಕು? ನಂದು ತುಂಬಾ ಇಂಪಾರ್ಟೆಂಟ್ ವಿಷಯ. ಹೇಳಿ. ಮದ್ವೆ ಆದ್ಮೇಲೆ ಹೊಸ ದಂಪತಿಗಳಿಗೆ ಯಾವ ರೀತಿ ಸಂಪ್ರದಾಯಗಳನ್ನ ನಡೆಸ್ತಾರೆ ಅಂತ ಗೊತ್ತಾ? ಗೊತ್ತು. ಹೊಸ್ಲ ಹತ್ರ ಕಳಶ ತಳ್ಳೋದು, ದೇವ್ರ ಹತ್ರ ದೀಪ ಹಚ್ಚೋದು, ಮನೆಗೆ ಕಾಲಿಟ್ಟ ತಕ್ಷಣ ಮಾಡಿಸಿದ್ರಲ್ಲ. ಅಬ್ಬಾ, ಇವೆಲ್ಲ ಅಲ್ಲ ನಂದು. ಹೊಸದಾಗಿ ಮದ್ವೆ ಆಗಿರೋ ದಂಪತಿಗಳಿಗೆ ಮೂರನೇ ದಿವಸ ನಡೆಸೋ ಮುಖ್ಯವಾದ ಶಾಸ್ತ್ರ ಇರುತ್ತಲ್ವಾ, ಅದ್ರ ಬಗ್ಗೆ. ವಾಟ್ ಡು ಯು ಮೀನ್? ಅಷ್ಟಕ್ಕೂ ಆ ವಿಷಯದ ಬಗ್ಗೆ ಇವಾಗ ಯಾಕೆ ಮಾತಾಡ್ತಾ ಇದ್ದೀರಾ? ಅದು ಅದು ಜ್ಯೋಯಿಷರನ್ನ ಕರೆಸಿ ಮುಹೂರ್ತ ಇಡಿಸಿದ್ದಾರೆ. ನಿಂಗೂ ಬಾಲರಾಜ್ಗೂ ಫಸ್ಟ್ ನೈಟ್. ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್? ನಂದು 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 ಯೂ ನಂದು ನಂದು ತಲೆ ಕೆಟ್ಟಿದ್ಯಾ? ಇದೆಲ್ಲ ತಮಾಷೆ ಅನ್ನಿಸ್ತಿದ್ಯಾ? ಈ ಮದ್ವೆ ನನಗೆ ಇಷ್ಟ ಇಲ್ಲ ಅಂತ ಅವ್ರ ಮುಂದೆನೆ ಹೇಳಿದಿನಲ್ವಾ? ಹಾಲಿನ ಗ್ಲಾಸ್ನ ಬಿಸಾಕ್ದೋಳ್ ನಾನು, ಈ ತರದಕ್ಕೆಲ್ಲ ಒಪ್ಕೋತೀನಿ ಅಂತ ಹೆಂಗ ಅನ್ಕೊಂಡ್ರು? ಸುಮ್ನೆ ಇದ್ರೆ ತುಂಬಾ ತುಂಬಾ ಜಾಸ್ತಿ ಮಾಡ್ತಿದಾರ ಆಯಮ್ಮ. ನಂದು ಮದ್ವೆ ಆಗಿರೋ ದಂಪತಿಗಳಿಗೆ ಖಂಡಿತವಾಗ್ಲೂ ಮಾಡ್ಬೇಕಾಗಿರೋ ಸಂಪ್ರದಾಯ ಇದು. ಮತ್ತೆ ಅವ್ರ ನಿರ್ಣಯದಲ್ಲಿ ಏನ್ ತಪ್ಪಿದೆ ಅಂತ ನೀನ್ ಅಷ್ಟೊಂದು ಆವೇಶ ಪಡ್ತಾ ಇದೀಯ? ಅದಕ್ಕೆ ನೀವು ಕೂಡ ಅವ್ರ ಹಾಗೆ ಅರ್ಥ ಇಲ್ದಿರ ಮಾತಾಡ್ಬೇಡಿ. ಇಷ್ಟ ಇಲ್ದೆ ಹೋದ್ರೂ ಹೆಂಗೋ ಮನ್ಸ್ ಅಡ್ಜಸ್ಟ್ ಮಾಡ್ಕೊಂಡು ಬಂದಿದೀನಿ ಅಂತ ಹಂಗೆ ಮನ್ಸ್ ಸಾಯಿಸ್ಕೊಂಡು ಸಂಸಾರ ಮಾಡು ಅಂತ ಹೇಗ್ ಹೇಳ್ತಿದೀರ? ಅಯ್ಯೋ, ನನ್ನ ಉದ್ದೇಶ ಅದಲ್ಲ ನಂದು. ನಿನ್ ಮದ್ವೆ ಆಕ್ಸಿಡೆಂಟ್ ಅಲ್ಲಾದ್ರೂ ಸರಿ, ನೀವಿಬ್ರು ಜೊತೆಯಾಗಿ ಬದುಕ್ಬೇಕು ಅಂತ ಆ ದೇವ್ರು ಯಾವಾಗ್ಲೂ ಬರ್ದಿಟ್ಟಿದ್ದಾನೆ. ಆ ದೇವ್ರ ನಿರ್ಧಾರನ ಅರ್ಥ ಮಾಡ್ಕೋ ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಕತೆ ಎಲ್ಲ ಬೇಡ, ಒಂದ್ ಹೆಣ್ಣು ಹುಡುಗಿ ಮನ್ಸನ್ನ ಅರ್ಥ ಮಾಡ್ಕೊಂಡು ಮಾತಾಡಿ. ಒಂದ್ ಜೋಡಿನ ನೋಡಿದ್ರೆ ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ನಿಸ್ಬೇಕು. ಅವನು ಅವನ್ ನನ್ನ ಪಕ್ಕ ನಿಂತ್ರೆ ಹಾಗನ್ಸುತ್ತಾ?
ನಾನ್ ಚೆನ್ನಾಗಿ ಓದ್ಕೊಂಡಿದ್ದೀನಿ, ಆದ್ರೆ ಅವನು ಅಕ್ಷರನೇ ಬರ್ದೇ ಇರೋ ಹಳ್ಳಿ ದಡ್ಡ. ನಾನ್ ಕಾಲ್ ಕೆಳಗಿಡ್ದೇನೆ ಶ್ರೀಮಂತ್ ಕೇಳಿ ಬೆಳ್ದಿದ್ದೀನಿ, ಆದ್ರೆ ಅವನು ಹಾಲ್ ಹಾಕೋ ಕೆಲ್ಸ ಮಾಡ್ತಿದ್ದಾನೆ. ಅಟ್ಲೀಸ್ಟ್ ಡ್ರೆಸ್ ಸೆನ್ಸ್ ಆದ್ರೂ ನನ್ನ ಲೆವೆಲಿಗೆ ಕರೆಕ್ಟ್ ಆಗಿದ್ಯಾ? ಆ ಲುಂಗಿ ಬನಿಯನ್ ಶರ್ಟು, ಅವನ ಅವತಾರ ಹೇಗಿರುತ್ತೆ ಗೊತ್ತಾ? ಅಯೋಗ್ಯನ್ ತರ ಇದ್ದಾನೆ. ಒಂದು ವಿಷಯದಲ್ಲಿ, ಅಟ್ಲೀಸ್ಟ್ ಒಂದು ವಿಷಯದಲ್ಲಾದ್ರೂ ಅವನ್ ನನಗೆ ಮ್ಯಾಚ್ ಆಗ್ತಾನ ಹೇಳಿ. ಅವನ್ ನನ್ನ ಪಕ್ಕ ನಿಂತ್ರೆ ಕೆಲ್ಸದವನ್ ತರ ಇರ್ತಾನೆ. ಅಂತವನ್ನ ಗಂಡನಾಗಿ ಹೇಗ್ ಫೀಲ್ ಮಾಡ್ಕೊಳ್ಳಿ ಹೇಳಿ? ಅವನ್ ಕೈ ತಾಕದ್ರೇನೆ ನನಗೆ ಅಸಹ್ಯ ಆಗತ್ತೆ. ಅಂತದ್ರಲ್ಲಿ ಅವನ್ ಜೊತೆ ಒಂದ್ ಜೋಡಿನ ನೋಡಿದ್ರೆ ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ನಿಸ್ಬೇಕು. ಅವನು ಅವನ್ ನನ್ ಪಕ್ಕ ನಿಂತ್ರೆ ಹಾಗನ್ಸುತ್ತಾ? ನಾನ್ ಕಾಲ್ ಕೆಳಗಿಡ್ದೇನೆ ಶ್ರೀಮಂತ್ ಕೇಳಿ ಬೆಳ್ದಿದ್ದೀನಿ, ಆದ್ರೆ ಅವನು ಹಾಲ್ ಹಾಕೋ ಕೆಲ್ಸ ಮಾಡ್ತಿದ್ದಾನೆ. ಏನಾದ್ರೂ ಬೇಕಾ? ಅಮ್ಮ ಯಾಕಂದ ಏನಾಯ್ತು? ಏನಿಲ್ಲಮ್ಮ. ಏನಾಯ್ತಪ್ಪ, ಯಾಕೆ ಹೀಗಿದ್ಯಾ? ಏನಿಲ್ಲಮ್ಮ, ನಿನ್ನ ಒಬ್ಬಳನೇ ಬಿಟ್ಟು ನಾನು ತುಂಬಾ ದಿನ ದೂರ ಇದ್ನಲ್ಲ, ಏನೋ ತಿಳಿದಿರೋ ಬಾಧೆ ಅಷ್ಟೇ. ಅದಕ್ಕೆ ಸ್ವಲ್ಪ ಹೊತ್ತು ನಿನ್ನ ಒಡ್ಲಲ್ಲಿ ತಲೆ ಇಟ್ಟು ಮಲಗಬೇಕು ಅಂತ ಅನ್ನಿಸ್ತು. ಅಮ್ಮನ ಒಡ್ಲಲ್ಲಿ ಮಾತ್ರನೇ ಅಲ್ವಾಮ್ಮ ನನಗೆ ನೆಮ್ಮದಿ ಅನ್ನೋದು ಸಿಗೋದು. ಈ ಅಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಮೊನ್ನೆ ಬಂದಾಗ್ಲೇ ಹೇಳ್ದಿಯಲ್ಲ ಕಂದ. ನಿನ್ನಮ್ಮ ಯಾವಾಗ್ಲೂ ನಿನ್ ಜೊತೆಲೇ ಇರ್ತೀನಲ್ಲ ಕಂದ, ಮತ್ ಯಾಕೆ ಯೋಚನೆ ಮಾಡ್ತಿದ್ಯಾ ಹೇಳು. ಅವ್ನ್ ನನ್ ಪಕ್ಕ ನಿಂತ್ರೆ ಕೆಲ್ಸದವನ್ ತರ ಇರ್ತಾನೆ. ನೀನ್ ನಿಧಾನವಾಗಿ ಬದಲಾಗ್ತೀಯ, ಗಂಡ ಹೆಂಡತಿ ಸಂಬಂಧನ ಅರ್ಥ ಮಾಡ್ಕೊಳ್ತೀಯ ಅಂತ ಅತ್ತೆ ಹೇಳಿದ್ರು. ಆದ್ರೆ ಈಗ ನಿನ್ನ ಮಾತನ್ನ ಕೇಳಿಸ್ಕೊಂಡ್ಮೇಲೆ ನನಗೆ ಅರ್ಥ ಆಯ್ತು, ನಿನ್ನನ್ನು ಇನ್ನೂ ಒಬ್ಬ ಕೆಲಸದವನ ಥರನೇ ನೋಡ್ತಿದ್ಯಾ ಅಂತ. ಎಷ್ಟೇ ವರ್ಷ ಆದ್ರೂ ಈ ಹಳ್ಳಿಯವನ ಮೇಲೆ, ಈ ಹಳ್ಳಿ ಮೇಲೆ ನಿನಗೆ ಅಸಹ್ಯ ಅನ್ನೋದು ಹೋಗಲ್ಲ ಅಂತ ನನಗೀಗ ಚೆನ್ನಾಗಿ ಅರ್ಥ ಆಯ್ತು. ನನ್ನನ್ನು ಯಾವತ್ತು ನೀನು ಗಂಡನಾಗಿ ಒಪ್ಕೊಳ್ಳಲ್ಲ ಅಂತನೂ ಅರ್ಥ ಆಯ್ತು.
ಒಂದ್ ಜೋಡಿನ ನೋಡಿದ್ರೆ ಮೇಡ್ ಫಾರ್ ಈಚ್ ಅದರ್ ಅಂತ ಅನ್ನಿಸ್ಬೇಕು. ಅವನು ಅವನ್ ನನ್ ಪಕ್ಕ ನಿಂತ್ರೆ ಹಾಗನ್ಸುತ್ತಾ? ಆ ಲುಂಗಿ, ಬನಿಯನ್, ಶರ್ಟು, ಅವನ ಅವತಾರ ಹೇಗಿರುತ್ತೆ ಗೊತ್ತಾ? ಅಯೋಗ್ಯನ್ ತರ ಇದ್ದಾನೆ. ಲೇ ಮಗನೆ, ನನ್ ಜೊತೆ ಬಾ. ಎಲ್ಲಿಗ್ರಿ? ಸಣ್ಣ ಕೆಲ್ಸ ಇದೆ, ಈಗ್ಲೇ ಬರ್ತೀವಿ. ಅದ ಹಾಗಲ್ಲ ರೀ, ಅವನ್ ಯಾಕೋ ಮಂಕಾಗಿದ್ದಾನೆ ಈ ಸಮಯದಲ್ಲಿ ಯಾಕೆ ಅಂತ. ನಾವು ವಾಪಸ್ ಬಂದ್ಮೇಲೆ ನಿನ್ ಸಂಶಯ ಕ್ಲಿಯರ್ ಆಗತ್ತೆ. ನಿನ್ ಬಾನ್ ಮಗನೆ. ಅಲ್ಲ ರೀ, ಇಷ್ಟಕ್ಕೂ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿ. ನಾವು ಬಂದ್ಮೇಲೆ ನಿನ್ಗೆ ಎಲ್ಲ ಅರ್ಥ ಆಗತ್ತೆ. ಬಾ ಮಗನೆ. ಎಲ್ಲಿಗೆ ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ವಲ್ಲ. ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಇವರು? ನಂದು, ಮೇಡ್ ಫಾರ್ ಈ ಚದಲ್ ಅಂದ್ರೆ ಎಷ್ಟು ಸುಂದರವಾಗಿದ್ದಾರೆ ಅಂತಲ್ಲ, ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ. ಆ ತರ ಅನ್ಯೋನ್ಯತೆ ವಿಷಯದಲ್ಲಿ ಬಾಲರಾಜು ನಿನ್ಗೆ ಪರ್ಫೆಕ್ಟ್ ಜೋಡಿ. ಈ ವಿಷಯನ ಅರ್ಥ ಮಾಡ್ಕೊಂಡು ನಿನ್ ಮೊಂಡತನ ನಿನ್ ನಿರ್ಧಾರನ ಬದಲಾಯಿಸ್ಕೋ. ಅದ್ಕೆ ಆ ಹಳ್ಳಿ ದಡ್ಡನ್ನ ಲೈಫ್ ಪಾರ್ಟ್ನರ್ ಆಗಿ ಊಹೆ ಮಾಡ್ಕೊಳಕೋ ಆಗ್ತಾ ಇಲ್ಲ, ಅದನ್ನ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಮನ್ಸನ್ನ ಸಾಯಿಸ್ಕೊಂಡು ಸಂಸಾರ ಮಾಡುವಂತಿದ್ದೀರಲ್ಲ. ಹಾಗಲ್ಲ ನಂದು, ನೀ ದಿಢೀರ್ ಅಂತ ಇಲ್ಲಿಗೆ ಬಂದಿದ್ರು ಸರಿ, ಆದ್ರೆ ನೀ ಬಂದಿರೋದು ಸಂಸಾರ ಮಾಡೋಕೆ. ಆ ಸಂಸಾರಕ್ಕೆ ಮೊದಲನೇ ಹೆಜ್ಜೆ ಮೊದಲನೇ ರಾತ್ರಿ. ಆಗ್ಲೇ ಗಂಡ ಹೆಂಡತಿಯರ ಬಂಧನಕ್ಕೆ ಒಂದು ಸಾರ್ಥಕತೆ ಬರುತ್ತೆ. ನಿನ್ ಅಮಾಯಕತನ ಮೊಂಡುತನಕ್ಕೆ ನಿನ್ ಬಂಗಾರದಂತ ಭವಿಷ್ಯನ ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೋ ನಂದು, ಪ್ಲೀಸ್. ಅದಕ್ಕೆ ಪ್ಲೀಸ್, ನನ್ ಸಂಕಟನ, ನನ್ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ. ನನ್ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕು ಅಂತ ನಾನು ಎಷ್ಟು ಕನ್ಸು ಕಂಡಿದ್ದೀನಿ ಗೊತ್ತಾ? ಸ್ಟೈಲಲ್ಲಿ ತುಂಬಾ ಅಲ್ಟ್ರಾ ಮಾಡ್ರನ್ ಆಗಿರ್ಬೇಕು, ಡ್ರೆಸ್ಸಿಂಗ್ ಯುನೀಕ್ ಆಗಿರ್ಬೇಕು, ನೋಡಿದ ತಕ್ಷಣ ಒಂದ್ ಹ್ಯಾಂಡ್ಸಮ್ ಲುಕ್ಕಲ್ಲಿ ಮ್ಯಾನ್ಲಿ ಆಗಿರ್ಬೇಕು, ಟೋಟಲ್ ಆಗಿ ಒಬ್ಬ ಕಾರ್ಪೊರೇಟ್ ಗಾಯಿ ತರ ಇರ್ಬೇಕು ಅನ್ಕೊಂಡಿದ್ದೀನಿ. ಏ ಮಕ್ಕಳೇ, ಇಲ್ ಬನ್ನಿ. ಏನಕ್ಕ? ಸ್ವಲ್ಪ ವೈಟ್ ಪೇಪರು ಪೆನ್ಸಿಲ್ ಕೊಡ್ತೀಯಾ? ಥ್ಯಾಂಕ್ ಯು. ಏನಕ್ಕದೆಲ್ಲ? ಥ್ಯಾಂಕ್ ಯು ಮಕ್ಕಳೇ, ಬಾಯ್. ಬಾಯ್. ಏನಕ್ಕೆ ನಂದು? ನನ್ ಕನ್ಸುಗಳು ಹಂಗೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಸ್ಕೆಚ್ ಮಾಡಿ ತೋರಿಸ್ತೀನಿ. ನನ್ನ ಮನಸ್ಸಲ್ಲಿರೋ ರೂಪನ ನೀವು ಕಣ್ಣಾರೆ ನೋಡಿದ್ಮೇಲೆ ಅವಾಗ ನೀವಾಗ ನೀವೇ ಹೇಳ್ತೀರಾ. ಸಿಟಿಲ್ ಬೆಳೆದು ಚೆನ್ನಾಗಿ ಓದ್ಕೊಂಡಿರೋ ನಂದು ಈ ತರದವನ್ನ ಇಷ್ಟಪಡೋದ್ರಲ್ಲಿ ಅರ್ಥ ಇದೆ ಅಂತ ನೀವೇ ಹೇಳ್ತೀರಾ? ಅದಕ್ಕೆ ಇನ್ಯಾವತ್ತು ಆ ಹಳ್ಳಿ ಹುಡುಗ ಬಾಲರಾಜು ಜೊತೆ ಬದುಕು ಸಂಸಾರ ಮಾಡು ಅಂತ ನೀವ್ ಕೂಡ ಹೇಳಲ್ಲ. ಆ ತರ ಉತ್ತರನ ಈ ಸ್ಕೆಚ್ ಅಲ್ಲಿ ತೋರಿಸ್ತೀನಿ ನೋಡಿ.
ಅಯ್ಯೋ, ನನಗೆ ಯಾಕಪ್ಪ ಈ ಹೊಸ ವೇಷ? ನನಗಂತೂ ನಾಚಿಕೆ ಆಗ್ತಿದೆ. ಲೇ, ಪಟ್ಟಣದಿಂದ ಬಂದ ನಿನ್ ಹೆಂಡತಿ ಜೊತೆಗೆ ನೀವು ಈಡು ಜೋಡು ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ನೀನ್ ಹಿಂಗೆ ಇರ್ಬೇಕು ಕಣೋ. ನಡಿ. ಏ, ನಮ್ಮೂರ್ಗ ಯಾರೋ ಹೊಸ್ದಾಗ ಬಂದಿದ್ದಾರೆ ನೋಡೋ, ನಡಿಯೋ ನೋಡೋಣ. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ ಡಾಕ್ಟ್ರೇ. ಮಾವ, ನಾನೇ ಬಾಲರಾಜು. ಅಯ್ಯೋ ಬಾಲರಾಜು, ನೀನೇನು? ವಾರೇ ವಾ, ಕಲೆಕ್ಟರ್ ಇದ್ದಂಗೆ ಹೇಗಿದೆಯಾ ಕಣ? ಮತ್ತೆ ನಮ್ ಬಾಲರಾಜು ಅಂದ್ರೆ ಏನಂದ್ಕೊಂಡಿದ್ದೀರಾ? ಓದಿಲ್ಲ ಅಂದ್ರು ಕಲೆಕ್ಟರ್ರೇ. ನೀನ್ ನಡಿ ಮಗ್ನೆ. ಸರಿ ಬಾಲು. ಡಾಕ್ಟ್ರೇ, ಯಾರ್ಯೂನು? ಯಾರು ಅಲ್ಲಮ್ಮ, ನನ್ ಮಗ ಬಾಲರಾಜು. ಅಯ್ಯೋ ಹೌದಾ? ಏನ್ಲ ಬಾಲರಾಜು, ಒಳ್ಳೆ ಸಿನಿಮಾ ಹೀರೋ ತರ ಕಾಣ್ತಿದ್ಯಾ, ಏನಿಸ್ಯಾ? ಪಟ್ಟಣದಿಂದ ಬಂದ ಹೆಂಡತಿಗೋಸ್ಕರ ಪಟ್ಟಣದ ಹುಡುಗನ್ ತರನೇ ಕಾಣ್ತಿದ್ಯಾ? ಸುಮ್ನೆ ರತ್ತೆ, ನಂಗೆ ನಾಚಿಕೆ ಆಗುತ್ತೆ. ನಾಚಿಕೆ ಆಮೇಕೆ ಮೊದ್ಲು ಮನಗೋಗಿ ಅಮ್ಮನ್ ತವ ದೃಷ್ಟಿ ತಗ್ಸ್ಕ. ಆಯ್ತತ್ತೆ. ಲೇ ಮಗ್ನೆ, ನಿನ್ ಎಂಟ್ರಿ ಹೀರೋ ತರ ಇರ್ಬೇಕು, ನಡಿ. ಇವ್ರು ಎಲ್ಲಿ ಹೋದ್ರು? ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ. ಅಮ್ಮ ಸುಪ್ರಿಯಾ, ನಿಮ್ಮ ಅಣ್ಣನು ಅವರು ಬಂದ್ರ? ಇನ್ನು ಬಂದಿಲ್ಲ ದೊಡ್ಡಮ್ಮ. ಎಲ್ಲಿಗೆ ಹೋದ್ರು ಇವರು? ಏನು ಅರ್ಥ ಆಗ್ತಿಲ್ಲ. ಈ ಡ್ರೆಸ್ ಎಲ್ಲ ಅಮ್ಮ ನನ್ನ ನೋಡಿದ್ರೆ ಏನ್ ಅನ್ಕೊಂತಾರೋ ಏನೋ. ದೇವ್ರೇ, ನಿನ್ನ ಈ ಗೆಟಪ್ ಅಲ್ಲಿ ನಾನೇ ಗುರ್ತಿಡಿಯಕ್ಕಾಗ್ಲಿಲ್ಲ. ಸೂಪರ್ ಆಗಿದೆ ಅಣ್ಣ, ಚೆನ್ನಾಗಿದೆ ನಿನ್ ಡ್ರೆಸ್ಸಿಂಗ್ ಸ್ಟೈಲು. ಅಣ್ಣ, ಈ ಡ್ರೆಸ್ ಅಲ್ಲಿ ಸುದೀಪ್ ತರ ಸೂಪರ್ ಆಗಿದ್ಯಾ? ಏಯ್, ಏನ್ ನಿನ್ ಅವತಾರ? ಮನ್ಸಲ್ ರೂಪ ಊ ಹೇಳಿ ಜ್ಞಾಪಕ ಅನ್ನೋ ಹಾಗೆ ಏನೋ ದೊಡ್ಡದಾಗಿ ಕೊಚ್ಕೋತಿದ್ಯಲ್ಲ. ಎಲ್ಲಿ ಆ ಸುಂದರ? ಬಾಲುಗಿಂತ ಎಷ್ಟು ಸುಂದರವಾಗಿದ್ದಾನೆ ಅಂತ ನಾನು ನೋಡ್ತೀನಿ. ಎಲ್ಲಿ ಕೊಡು.